ನಮಸ್ತೆ ಸ್ನೇಹಿತರೆ ನಾನಿಂದು ದಂಟಿನ ಸೊಪ್ಪನ್ನ ಬೆಳೆಯಲು ಇಚ್ಛಿಸುವವರಿಗೆ ಸಣ್ಣದಾದ ಚೊಕ್ಕವಾದ ಮಾಹಿತಿಯನ್ನ ಹೊತ್ತು ಬಂದಿರುವೆ ಪೂರ್ಣ ಮಾಹಿತಿಯನ್ನ ಬೇರೊಂದು ವಿಡಿಯೋದಲ್ಲಿ ನೀಡ್ತೇನೆ ಇದರಲ್ಲಿ ದಂಟಿನ ಸೊಪ್ಪಿನ ಕುರಿತು ಸಣ್ಣ ಮಾಹಿತಿಯನ್ನ ನೋಡಿ ದಂಟಿನ ಸೊಪ್ಪನ್ನು ಎಲ್ಲ ಮಣ್ಣಿನಲ್ಲೂ ಬೆಳೆಯಬಹುದಾದಂತಹ ಬೆಳೆ ಆದರೂ ಸಹ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತವಿರುತ್ತದೆ ಈ ಬೆಳೆಯಲ್ಲಿ ನಾನಾ ವಿಧದ ತಳಿಗಳಿದ್ದು ಅವುಗಳಲ್ಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಭಿವೃದ್ಧಿಪಡಿಸಿರುವಂತಹ ದಂಟಿನ ಸೊಪ್ಪಿನ ತಳಿಗಳ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತರಕಾರಿ ವಿಭಾಗದ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಅವರಿಂದ ಮಾಹಿತಿಯನ್ನ ಪಡೆಯೋಣ ಬನ್ನಿ ಇದು ದಂಟಿನ ಸೊಪ್ಪಿನಲ್ಲಿ ನಾಲ್ಕು ತರ ದಂಟು ಉಂಟು ಒಂದು ಬಂದು ಅರ್ಕ ಸುಗಣ ಇನ್ನೊಂದು ಬಂದು ಅರ್ಕ ಅರ್ನಿಮ ಇನ್ನೊಂದು ಬಂದು ಅರ್ಕ ಸಂರಕ್ಷ ಇನ್ನೊಂದು ಬಂದು ಅರ್ಕ ವರುಣ್ ಅಂತೇಳಿ ಸುಗಿನ ಬಂದು ಮಲ್ಟಿ ಕಟ್ ಟೈಪ್ಸ್ ಮೇಡಮ್ ಐದರಿಂದ ಆರು ಟೈಮ್ ಕಟ್ ಮಾಡ್ಬೋದು ಇದು ರಿಚ್ ಫೈಬರಸ್ ನಾರಿನ ಅಂಶ ತುಂಬ ಇರುತ್ತೆ ಆಮೇಲೆ ಇದು ಬಂದು ತರ್ಟಿ ಟು ತರ್ಟಿ ಫೈವ್ ಡೇಸಿಗೆ ಫಸ್ಟ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಪ್ ಟು ನೈಂಟಿ ಡೇಸ್ ತನಕ ಹಾರ್ವೆಸ್ಟ್ ಮಾಡ್ಬೋದು ಇನ್ನೊಂದು ಅರ್ಕ ಅರ್ನಿಮ ಬಂದು ಈ ಸೊಪ್ಪು ಬಂದು ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ಮೂರು ಟೈಮು ಕಟ್ ಟೈಪು ಇದು ಮೂರು ಟೈಮ್ ಕಟ್ ಮಾಡ್ಬೋದು ಇದು ಒಂದು ಟ್ವೆಂಟಿ ಸೆವೆನ್ ಟನ್ಸ್ ತನಕ ನಾವು ಅರೆಸ್ಟ್ ಮೇಡಮ್ ಇನ್ನೊಂದು ಅರ್ಕ ಸಂರಕ್ಷಣ ಮತ್ತು ಅಂತ ಒಂದು ದಂಟಿನ ಸೊಪ್ಪಿದೆ ಅದು ಬಂದು ಪೂಲಿಂಗ್ ಟೈಪ್ ಮೇಡಮ್ ಒಂದೇ ಟೈಮು ಕಟ್ ಮಾಡ್ಬೋದು ಕಿತ್ತು ಕಿತ್ತು ಇದು ಮಾಡ್ಬೋದು ಬಟ್ ಅವು ಈಡ್ ಕಡಿಮೆ ದಂಟನ್ನು ಬಿತ್ತುವ ಮುನ್ನ ಭೂಮಿಯನ್ನ ಚೆನ್ನಾಗಿ ಮಣ್ಣು ಹುಡುಹುಡಿಯಾಗುವಂತೆ ಉಳುಮೆ ಮಾಡಿ ಹೆಕ್ಟೇರಿಗೆ ಇಪ್ಪತ್ತೈದು ಟನ್ ಕೊಟ್ಟಿಗೆ ಗೊಬ್ಬರ ಐವತ್ತು ಕೆಜಿ ಸಾರಜನಕ ಮೂವತ್ತು ಕೆಜಿ ರಂಜಕ ಮತ್ತು ಐವತ್ತು ಕೆಜಿ ಪೊಟ್ಯಾಶ್ ಅನ್ನ ಮಣ್ಣಿಗೆ ಸೇರಿಸಿ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಸಾರಜನಕ ರಂಜಕ ಹಾಗೂ ಅರ್ಧದಷ್ಟು ಪೊಟ್ಯಾಶ್ ಅನ್ನು ಬಿತ್ತನೆ ಮಾಡುವ ಮುನ್ನ ಭೂಮಿಯನ್ನ ಸಿದ್ದಪಡಿಸುವ ಸಂದರ್ಭದಲ್ಲಿ ಹಾಕಬೇಕು ಯೂರಿಯಾ ಮತ್ತು ಉಳಿದ ಪೊಟ್ಯಾಶ್ ಎರಡು ಬಾರಿ ಅಂದರೆ ಬಿತ್ತನೆ ಮಾಡಿದ ಐವತ್ತು ಮತ್ತು ಮೂವತ್ತೈದು ದಿನಗಳಲ್ಲಿ ಒದಗಿಸಬೇಕು ಬೀಜಗಳನ್ನು ಮರಳಿನೊಂದಿಗೆ ಮಿಶ್ರಣ ಮಾಡಿ ಬಿತ್ತನೆ ಮಾಡಬೇಕು ಹೆಕ್ಟೇರಿಗೆ ಸುಮಾರು ಎರಡರಿಂದ ಎರಡೂವರೆ ಕೆಜಿ ಬೀಜ ಬೇಕಾಗುತ್ತದೆ ಸಸಿಮಿಡಿಗಳಲ್ಲಿ ಬಿತ್ತಿ ನಾಟಿ ಮಾಡುವುದಾದಲ್ಲಿ ಒಂದು ಕೆಜಿ ಬೀಜ ಸಾಕಾಗುತ್ತದೆ ಇದೊಂದು ಟೂ ಹಂಡ್ರೆಡ್ ಗ್ರಾಮ್ ಬೇಕಾಗುತ್ತೆ ಅರ್ಕ ಸುಗುಣ ಸಂರಕ್ಷ ಎಲ್ಲವೂ ಇವು ಶ್ಯಾಂಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ಕಡಿಮೆ ಕ್ವಾಂಟಿಟಿ ಆದರೂ ಸಾಕು ಅಲ್ಲಿ ಶ್ಯಾಂಡ್ ಜೊತೆ ಮಿಕ್ಸ್ ಮಾಡಿ ಒಂದು ಪೊರೋ ಸ್ಲೈಸ್ ಓಪನ್ ಮಾಡಿ ಅದ್ರ ಜೊತೆಗೆ ಹಾಕ್ಬೇಕು ಮೇಡಮ್ ಮತ್ತು ಸೀಡ್ ಬೆಡ್ಡು ಫೈನ್ ಟಿಲ್ತ್ನಾಗ ಇರಬೇಕಾಗುತ್ತೆ ತುಂಬ ಕ್ಲಾಟ್ಸ್ ಇತ್ತಂದ್ರೆ ಜರ್ಮಿನೇಷನ್ ಸಮಸ್ಯೆ ಆಗುತ್ತೆ ಅದರ ಮೇಲೆ ಎಂಟಿ ಮೇಲೆ ಇತ್ತಂದ್ರೆ ಜರ್ಮಿನೇಷನ್ ಆಗಲ್ಲವು ಅದಕ್ಕೋಸ್ಕರ ಫೈನ್ ಟಿಲ್ತ್ ಸೆ ಫೀಲ್ಡ್ನ ತುಂಬ ಪೌಡರ್ ಫಾರ್ಮ್ನಾಗ ರೆಡಿ ಮಾಡಿ ನಾವು ಬೀಜ ಹಾಕ್ಬೇಕಾಗುತ್ತೆ ಎಲ್ಲ ಕಾಲದಲ್ಲೂ ಬೆಳೀಬೋದು ತ್ರೋಡದ ಏಯರ್ನು ಬೆಳಿಬೋದು ಮೇಡಮ್ ಮುಂಗಾರಲ್ಲಿ ತುಂಬಾ ಸೂಕ್ತವಾದ ತಳಿಯಾದ್ರೆ ಮತ್ತೆ ಅರ್ಕಸೊಗುನ್ ಅಂತ ಒಂದು ದಂಟಿನ ಸೊಪ್ಪು ತುಂಬಾ ಸೂಕ್ತ ಮೇಡಮ್ ಬಟ್ ಎಲ್ಲ ಸೀಸನ್ಲೂ ಬೆಳಿಬಹುದು ಬೀಜಕ್ಕೋಸ್ಕರ ಈ ದಂಟು ಸೊಪ್ಪಿಗೋಸ್ಕರ ನಾವು ಡೆವಲಪ್ ಮಾಡಿರೋದು ಮೇಡಮ್ ಅದಕ್ಕೋಸ್ಕರ ಬೀಜಕ್ಕೋಸ್ಕರ ಅಂತ ನಿಮಗೆ ನೀವು ರೆಡಿ ಮಾಡ್ಕೊತೀವಿ ಬೀಜ ಅಂತಂದ್ರೆ ಒಂದು ಸೆವೆಂಟಿ ಏಯ್ಟಿ ಡೇಸ್ ಬೀಜ ರೆಡಿ ಆಗುತ್ತೆ ಮೇಡಮ್ ಪೂರ್ಣ ಮಾಹಿತಿಯನ್ನ ಹೊತ್ತು ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸದಾ ನಿಮ್ಮ ಜೊತೆಗಾರ ನೀಗಿಲ ಯೋಗಿ